नमस्कार नोड़ता बंगलूर वन न्यूज कन्नड नानु सुधा गौड़ प्रवादी मोहम्मद कुरितु अवहेलनकारी मातुगळन्नु आडिदंत नूपर शर्मा अवरन्न बंधिसुवंते आग्रहिसि देशद हलवु भागगळल्लि सामूहिक प्रतिभटनेगळु ईगागले नडेदिवे इवत्तु प्रार्थनेय नंतर देहलिय जामा मसीदिय होरगे प्रतिभटने नडेदिदे बीजेपी नायक नूपुर शर्मा विवादात्मक विचार के संबंध नूपुर शर्मा विरोधी बृहत प्रतिभटन देश नाना भाग प्रार्थने सल्लिसि तदनंतर प्रतिभटने इळिदिद्दारे प्रार्थन बळिक अनेक भाग बृहत प्रतिभटन कैगोळ्ळलागिदे देहली जामिया मसीदी बळी बृहत प्रतिभटने नडेयता इदे तेलंगाणा नवदेहली यूपी जम्मू काश्मीर देशद एंटू राज्य मुस्लिम बृहत प्रतिभटने नडेसलागता इदे हिंसाचार के तिरुगिदे मुस्लिम प्रतिभटने उद्रिक्तरन्न चदुरिसोदक्के पोलिस फैरिंग अन्नु कूड नडेसलागता इदे बीजेपी नायकी नूपुर शर्मा विवादात्मक विचार के संबंध प्रवादी मोहम्मद कुरितु अवहेलनकारी मातुगळन्नु आडिदंत नूपुर शर्मा ಬಂಧಿಸುವಂತೆ ಆಗ್ರಹಿಸಿ ದೇಶದ ಹಲವು ಭಾಗಗಳಲ್ಲಿ ಸಾಮೂಹಿಕ ಪ್ರತಿಭಟನೆಗಳನ್ನು ನಡೆಸಲಾಗ್ತಾ ಇದೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಕುರಿತು ಅವಹೇಳನಕಾರಿ ಟ್ವೀಟ್ ಮಾಡಿದಂತ ಉತ್ತರ ಪ್ರದೇಶದ ಬಿಜೆಪಿ ಮುಖಂಡನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಬಂಧನದ ಹಿನ್ನೆಲೆಯಲ್ಲಿ ಇದೀಗ ಉತ್ತರ ಪ್ರದೇಶ ಮಹಾರಾಷ್ಟ್ರ ಕೋಲ್ಕತ್ತಾ ಹಾಗೆ ಹೈದರಾಬಾದ್ ನಲ್ಲಿ ಜನರು ರಸ್ತೆಗೆ ಇಳಿದು ಪ್ರತಿಭಟನೆಯನ್ನು ನಡೆಸುತ್ತಾ ಇದ್ದಾರೆ ದೆಹಲಿಯ ಜಾಮಾ ಮಸೀದಿಯ ಹೊರಗೆ ಪ್ರತಿಭಟನೆ ನಡೆದಿರುವಂತದ್ದು ಈಗಾಗಲೇ ಬಿಜೆಪಿಯಿಂದ ಅಮಾನತುಗೊಂಡಿರುವಂತ ಪಕ್ಷದ ರಾಷ್ಟ್ರೀಯ ವಕ್ತಾರೆ ನೂಪುರ್ ಶರ್ಮಾ ಹಾಗೂ ಉಚ್ಚಾಟನೆಯಾಗಿರುವಂತ ನವೀನ್ ಜಿಂದಾಲ್ ಅವರು ಪ್ರವಾದಿ ಮೊಹಮ್ಮದ್ ಕುರಿತು ಆಡಿರುವಂತ ಅವಹೇಳನಕಾರಿ ಮಾತುಗಳನ್ನು ತೀವ್ರವಾಗಿ ಮುಸ್ಲಿಂ ಸಮುದಾಯ ಖಂಡಿಸುತ್ತಾ ಇದೆ ಹೀಗಾಗಿ ಇಡೀ ಮುಸ್ಲಿಂ ಸಮುದಾಯ ಈ ಪ್ರತಿಭಟನೆಗೆ ಇದೀಗ ಮುಂದಾಗಿರೋದು ಪ್ರತಿಭಟನೆಯ ಕಾವು ಜೋರಾಗಿದೆ ಹಾಗಾಗಿ ಜನರನ್ನ ಚದುರಿಸೋದಕ್ಕೆ ಪೊಲೀಸರು ಕೂಡ ಅಲ್ಲಿ ಫೈರಿಂಗ್ ಅನ್ನು ನಡೆಸುತ್ತಾ ಇದ್ದಾರೆ ಯಾವುದೇ ಧರ್ಮದ ವಿರುದ್ಧ ರಾಜಕೀಯ ನಾಯಕರು ಮಾತನಾಡುವ ಮುನ್ನ ಅಥವಾ ಹೇಳಿಕೆಗಳನ್ನು ಕೊಡುವ ಮುನ್ನ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ಒಂದು ಸಣ್ಣ ಹೇಳಿಕೆ ಇಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕಾರಣವಾಗುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಸ್ಪಷ್ಟವಾದಂತ ಸಾಕ್ಷಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಹಿಂದೂ ಧರ್ಮ ಹಾಗೆ ಮುಸ್ಲಿಂ ಧರ್ಮದ ವಿಚಾರವಾಗಿ ಯಾವ ರೀತಿಯಾದಂತ ವಾದ ವಾಗ್ವಾದಗಳು ನಡೀತಾ ಇದ್ದಾವೆ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಒಂದು ರೀತಿ ಧರ್ಮ ಯುದ್ಧವೇ ನಡೀತಾ ಇದೆ ಹೀಗಾಗಿ ಇಂಥ ಸಂದರ್ಭದಲ್ಲಿ ರಾಜಕೀಯ ಮುಖಂಡರು ಮಾತುಗಳನ್ನು ಆಡುವಾಗ ಅದರಲ್ಲೂ ಧರ್ಮದ ವಿಚಾರವಾಗಿ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು ಆದರೂ ಕೂಡ ಪ್ರವಾದಿ ಮೊಹಮ್ಮದ್ ಅವರ ಕುರಿತು ಅವಹೇಳನಕಾರಿ ಮಾತುಗಳನ್ನು ಆಡಿದಂಥ ನೂಪುರ್ ಶರ್ಮಾ ಅವರ ಮಾತಿನಿಂದಾಗಿ ಇದೀಗ ಇಷ್ಟು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ನಡೆಯೋದಕ್ಕೆ ಇದೀಗ ಕಾರಣವಾಗಿರೋದು ನಿಜಕ್ಕೂ ಇಂಥ ಪ್ರತಿಭಟನೆಗಳಿಂದ ಜನರಿಗೆ ಏನು ಉಪಯೋಗ ಆಗೋದಿಲ್ಲ ಅವರ ಧರ್ಮಗುರುವಿನ ಬಗ್ಗೆ ಮಾತನಾಡಿದಾಗ ಸಹಜವಾಗಿ ಅವರು ಪುಟಿದೇಳುವುದು ಆದರೆ ಈ ಪ್ರತಿಭಟನೆ ತೀವ್ರಗೊಂಡಾಗ ಅದೆಷ್ಟೋ ಜನರ ಅಮಾಯಕ ಪ್ರಾಣಗಳು ಬಲಿಯಾಗ್ತವೆ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ ಹೇಳಿಕೆ ಕೊಡುವ ಮುನ್ನ ಒಂದು ಬಾರಿ ಹೇಳಿಕೆ ಕೊಟ್ಟರೆ ಅದನ್ನು ವಾಪಸ್ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಯಾಕಂತಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಅದು ಒಂದು ಕ್ಷಣದಲ್ಲಿ ಎಲ್ಲಿಗೆ ಬೇಕಾದರೂ ತಲುಪಬಹುದು ಹೀಗಾಗಿ ಇಡೀ ಮುಸ್ಲಿಂ ಸಮುದಾಯ ಇವತ್ತು ದಂಗೆ ಏಳೋದಕ್ಕೆ ಸಿದ್ಧವಾಗಿ ನಿಂತಿದೆ ತಮ್ಮ ಧರ್ಮದ ವಿರುದ್ಧ ಮಾತನಾಡುವವರನ್ನು ಮುಗಿಸುವ ಮಟ್ಟಕ್ಕೂ ಕೂಡ ಇವತ್ತು ಮುಸ್ಲಿಂ ಸಮುದಾಯ ಸೆಟೆದು ನಿಂತಿದೆ ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನೋದನ್ನು ರಾಜಕೀಯ ನಾಯಕರು ಅರ್ಥ ಮಾಡಿಕೊಳ್ಬೇಕಾಗಿದೆ ದೇಶದ ಹಲವು ಭಾಗಗಳಲ್ಲಿ ಪ್ರತಿಭಟನೆ ಈಗ ನಡೀತಾ ಇರುವಂಥದ್ದು ದೆಹಲಿ ಜಾಮಾ ಮಸೀದಿಯ ಶಾಹಿ ಇಮಾಮ್ ಅವರು ಪ್ರತಿಭಟನೆಗೆ ಮಸೀದಿಯಿಂದ ಕರೆಯನ್ನು ಕೊಟ್ಟಿಲ್ಲ ಅಂಥೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಮಸೀದಿಯಿಂದಲೇ ಈ ರೀತಿ ಪ್ರೊಟೆಸ್ಟ್ ಮಾಡೋದಕ್ಕೆ ಒಂದು ಕರೆಯನ್ನು ಕೊಡಲಾಗಿದೆ ಅನ್ನುವಂಥ ಒಂದು ಮಾತು ಕೇಳಿಬರ್ತಾ ಇದೆ ಯಾಕೆ ಅಂತಂದರೆ ಮಸೀದಿಗಳಲ್ಲಿ ಅದರಲ್ಲೂ ಶುಕ್ರವಾರ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಮಸೀದಿಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಸಾಮೂಹಿಕವಾಗಿ ಏನಾದರೂ ಒಂದು ಮೆಸೇಜನ್ನು ತಲುಪಿಸಬೇಕು ಅಂದಾಗ ಎಲ್ಲರೂ ಸಿಗುವಂಥದ್ದು ಮಸೀದಿಗಳಲ್ಲಿ ಅಲ್ಲಿ ಏನಾದರೂ ಮೆಸೇಜ್ ಪಾಸ್ ಆಯಿತು ಅಂತಂದರೆ ಅದು ಇಡೀ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಪುಟಿದೇಳುವುದಕ್ಕೆ
ಕಾರಣವಾಗುತ್ತೆ. ಹೇಗಾಗಿ ಮಸೀದಿಯಿಂದಲೇ ಒಂದು ಬೆಂಕಿಯ ಕಿಡಿ ಹೊತ್ತುಕೊಂಡಿದೆ ಎನ್ನುವಂತ ವಿಚಾರದಿಂದಾಗಿ ಅವರು ಈ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಮಸೀದಿಯ ಶಾಹಿಮಾಮರು ಹೇಳ್ತಾರೆ, ಪ್ರತಿಭಟನೆಗೆ ಮಸೀದಿಯಿಂದ ಕರೆ ಕೊಟ್ಟಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ದೇಶದ ಹಲವು ರಾಜ್ಯಗಳಲ್ಲಿ ಈ ರೀತಿ ಪ್ರತಿಭಟನೆ ನಡೀತಾ ಇದೆ. ಕೋಲ್ಕತ್ತಾದಲ್ಲಿ ಸುಮಾರು 300 ಜನರು ನಮಾಜ್ ಬಳಿಕ ಬಿತ್ತಿಪತ್ರಗಳನ್ನು ಹಿಡಿದು ನೂಪುರವರ ಬಂಧನಕ್ಕೂ ಕೂಡ ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನರು ಪ್ರತಿಭಟನಾ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾದಂಥ ಭಾಗಗಳು ಅಂತಂದರೆ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕೋಲಾರ, ಈ ಭಾಗಗಳಲ್ಲಿ ಮುಸ್ಲಿಂ ಬಾಂಧವರು ಇದೀಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಇನ್ನು ಮುರ್ದಾಬಾದ್ನಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಶುರು ಹಚ್ಚಿಕೊಂಡಿದ್ದಾರೆ. ಆಶ್ರುವಾಯುವನ್ನು ಪ್ರಯೋಗಿಸಿ ಗುಂಪನ್ನು ಚದುರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಸಾವಿರ ಸಾವಿರ ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಯಾವ ರೀತಿ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ ಅಂತ ಹೇಳಿ, ಅದು ಕೇವಲ ಪ್ರವಾದಿ ಮೊಹಮ್ಮದ್ ಅವರ ಕುರಿತು ಕೊಟ್ಟಂಥ ಅವಹೇಳನಕಾರಿ ಹೇಳಿಕೆಯಿಂದಾಗಿ ಇವತ್ತು ಈ ಒಂದು ಪ್ರತಿಭಟನೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಕಾರಣವಾಗಿರುವಂಥದ್ದು. ಪ್ರಯಾಗ್ರಾಜ್ನಲ್ಲಿ ADGP ಅವರ ವಾಹನದ ಮೇಲೆ ಕಲ್ಲನ್ನು ತೂರಾಟ ಮಾಡಲಾಗಿದೆ. ಹೈದರಾಬಾದ್ನ ಮೆಕ್ಕಾ ಮಸೀದಿಯ ಹೊರಭಾಗದಲ್ಲಿ ಜನರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಪೊಲೀಸರು ಮಧ್ಯ ಪ್ರವೇಶಿಸಿ ಜನರನ್ನು ಚದುರಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಯಾವ ರೀತಿಯಾಗಿ ಪೊಲೀಸರು ಜನರನ್ನು ಚದುರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇನ್ನು ಪೊಲೀಸ್ ಮತ್ತು CRPF ಸಿಬ್ಬಂದಿಯನ್ನು ಸ್ಥಳದಲ್ಲೇ ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಯಾಕಂತಂದರೆ ಧರ್ಮದ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟ ನಂತರ ಆಗುವಂಥ ಯುದ್ಧ ಇದೆಯಲ್ಲ, ಅದು ಧರ್ಮ ಯುದ್ಧಕ್ಕಿಂತಲೂ ಭೀಕರವಾಗಿರುತ್ತೆ. ಧರ್ಮ ಯುದ್ಧ ಅನ್ನುವಂಥದ್ದು ಕೇವಲ ಮಾತಿಗಷ್ಟೇ ಸೀಮಿತವಾಗಿರುವುದಿಲ್ಲ, ಅದು ಬೀದಿಗೆ ಎಳೆದು ಬಿಟ್ಟರೆ ಅದೆಷ್ಟೋ ಜನರ ಪ್ರಾಣವನ್ನು ಬಲಿ ತೆಗೆದುಕೊಳ್ಳುತ್ತೆ. ಅಮಾಯಕರ ಜೀವ ಈ ಧರ್ಮ ಯುದ್ಧದಲ್ಲಿ ಹೋಗುತ್ತೆ ಅನ್ನೋದನ್ನು ನಾವು ಹಲವಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ, ಹಲವಾರು ಶತಮಾನಗಳಿಂದ ನೋಡ್ಕೊಂಡು ಬಂದಿದ್ದೀವಿ. ಹೀಗಾಗಿ ಹಿಂದೂಗಳ ರಾಷ್ಟ್ರವಾಗಿರುವಂಥ ಭಾರತದಂಥ ದೇಶದಲ್ಲಿ ಯಾವುದೇ ಧರ್ಮದ ವಿರುದ್ಧ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಒಂದು ಸಣ್ಣ ಕಿಡಿ ಹೊತ್ತಿಸಿದರೂ ಕೂಡ ಆ ಒಂದು ಕಿಡಿ ಇಡೀ ಸಮುದಾಯವನ್ನು ಸುಡುವಂಥ ಕೆಲಸವನ್ನು ಮಾಡುತ್ತೆ. ಹೀಗಾಗಿ ಇವತ್ತು ಈ ಪ್ರತಿಭಟನೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಪ್ರವಾದಿ ಮೊಹಮ್ಮದ್ ಅವರ ಕುರಿತು ನೂಪುರ್ ಶರ್ಮಾ ಅವರು ಆಡಿದಂಥ ಮಾತು. ಪಂಜಾಬ್ನ ಹಲವು ಭಾಗಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ, ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ದಾರೆ. ಇಂಥ ಪುಂಡರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರುವಂಥ ಯೋಗಿ ಆದಿತ್ಯನಾಥ್ ಅವರು ಕೂಡ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ದೆಹಲಿಯ ಜಾಮಾ ಮಸೀದಿಯಲ್ಲಿ ಪ್ರಾರ್ಥನೆಗೆ ಸುಮಾರು 1500 ಮಂದಿ ಸೇರಿದ್ರು. ಪ್ರಾರ್ಥನೆಯ ನಂತರ 300 ಜನ ಹೊರಗೆ ಬಂದು ಪ್ರತಿಭಟನೆಯನ್ನು ಆರಂಭ ಮಾಡ್ತಾರೆ ಅಂಥೇಳಿ DCP ಶ್ವೇತಾ ಚೌಹಾಣ್ ಅವರು ತಿಳಿಸ್ತಾರೆ. ಅಂತಂದರೆ ಮಸೀದಿಯಿಂದಲೇ ಅವರಿಗೆ ಮೆಸೇಜ್ ಬಂದಿತ್ತು ಪ್ರೊಟೆಸ್ಟ್ ಮಾಡಬೇಕು ಅನ್ನುವಂಥದ್ದು ಅಂಥೇಳಿ ಇಲ್ಲಿ ಗೊತ್ತಾಗ್ತಾ ಇದೆ. ಮಸೀದಿಯಿಂದ ಹೊರಗೆ ಬಂದ ತಕ್ಷಣ ಅವರು ಭಿತ್ತಿಪತ್ರಗಳನ್ನು ಹಿಡಿದು ಬೀದಿಗೆ ಬರ್ತಾರೆ ಅಂತಂದರೆ ಅಲ್ಲಿ ಎಲ್ಲ ರೀತಿಯ ಒಂದು ಮಸೀದಿಗಳಿಗೂ ಕೂಡ ಮೆಸೇಜ್ ಪಾಸ್ ಆಗಿದೆ. ಈ ರೀತಿ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅವರ ವಿರುದ್ಧ ನಾವು ಪ್ರೊಟೆಸ್ಟ್ ಮಾಡಬೇಕು, ಅವರನ್ನು ಅರೆಸ್ಟ್ ಮಾಡಿಸ್ಬೇಕು ಅನ್ನುವಂಥ ಪ್ರತಿಭಟನೆಗಳು ಜೋರಾಗ್ತವೆ. ಎಸ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸುನಿಲ್, ಧರ್ಮದ ವಿರುದ್ಧವಾಗಿ ಯಾರೇ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಸಮುದಾಯದವರು ಯಾವ ರೀತಿಯಾಗಿ ಪ್ರೊಟೆಸ್ಟ್ ಮಾಡ್ತಾರೆ, ಅದಕ್ಕೆ ಎಷ್ಟು ಜನ ಅಮಾಯಕರು ಬಲಿಯಾಗುತ್ತೆ ಅಂಥೇಳಿ ನಾವು ಶತಶತಮಾನಗಳಿಂದಲೂ ಕೂಡ ಕೇಳ್ಕೊಂಡು ಬಂದಿದ್ದೀವಿ, ನೋಡ್ಕೊಂಡು ಬರ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲೂ ಕೂಡ ಅದನ್ನು ನಾವು ಗಮನಿಸ್ತಾ ಇದ್ದೀವಿ, ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಏನೆಲ್ಲ ಒಂದು ಪ್ರೊಟೆಸ್ಟ್ಗಳಾಗ್ತಾ ಇದೆ ಅಂಥೇಳಿ. ಈಗ ನಡೆದಿರುವಂಥ ಈ ಒಂದು ಹೋರಾಟ ಏನಿದೆ, ಜೊತೆಗೆ ನೂಪುರ್ ಶರ್ಮಾ ಅವರು ಪ್ರವಾದಿ ಮೊಹಮ್ಮದ್ ಅವರ ಕುರಿತು ಕೊಟ್ಟಂಥ ಅವಹೇಳನಕಾರಿ ಹೇಳಿಕೆಯಿಂದಾಗಿ ಇಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇರುವಂಥದ್ದು, ಸೊ ಇದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಏನಿದೆ ಸದ್ಯ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಬೆಳವಣಿಗೆಗಳು ಆಗಿದ್ದಾವೆ ಅಂತ.
ಮಾಹಿತಿ ಪ್ರಕಾರ 8 ರಾಜ್ಯಗಳಲ್ಲಿ ಪ್ರೊಟೆಸ್ಟ್ ಶುರುವಾಗಿದೆ ಪ್ರತಿಭಟನೆ ಶುರುವಾಗಿದೆ ಈ ಪ್ರತಿಭಟನೆ ಹಿಂಸಾಚಾರ ಕೂಡ ಶುರುವಾಗಿದೆ ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟಗಳು ನಡೆಯುತ್ತಕ್ಕಂತ ಮಾಹಿತಿ ಬರ್ತಾ ಇರುವಂತದ್ದು ಈ ವಿಚಾರವಾಗಿ ಪ್ರವೀಣ ಪ್ರವಾದಿ ಮಹಮ್ಮದ್ ಕುರಿತು ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ನಕುಲ್ ಶರ್ಮಾ ಎನ್ನುವಂತಹ ವಿಚಾರವಾಗಿ ಅವರನ್ನು ಬಂಧಿಸಬೇಕು ಕಾನೂನಾತ್ಮಕವಾಗಿ ಅಂತ ದೇಶದ ಹಲವು ಭಾಗಗಳಲ್ಲಿ ಸಾಮೂಹಿಕ ಪ್ರತಿಭಟನೆಗಳು ನಡೀತಾ ಇರುವಂತದ್ದು ಇಂದು ಶುಕ್ರವಾರ ಏನು ಪ್ರಾರ್ಥನೆ ಏನು ನಡೆಸುತ್ತಾರೆ ಮುಸ್ಲಿಂ ಸಮುದಾಯದವರು ಆ ಪ್ರಾರ್ಥನೆ ಮುಗಿದ ನಂತರ ಈಗ ಪ್ರತಿಭಟನೆಗಳು ಶುರುವಾಗಿರುವಂತದ್ದು ದೆಹಲಿಯ ಜಾಮಾ ಮಸೀದಿಯ ಹೊರಗೆ ಪ್ರತಿಭಟನೆ ನಡೆದಿರುವಂತದ್ದು ಅದರ ಬೆನ್ನಲ್ಲೇ ಉತ್ತರ ಪ್ರದೇಶ ಮಹಾರಾಷ್ಟ್ರ ಕಲ್ಕತ್ತಾ ಹಾಗೂ ಹೈದರಾಬಾದ್ ನಲ್ಲೂ ಕೂಡ ಹಿಂಸಾಚಾರದ ಪ್ರತಿಭಟನೆಗಳು ನಡೀತಾ ಇರತಕ್ಕಂತದ್ದು ಸುದಾ ಅದರ ಬೆನ್ನಲ್ಲೇ ಉತ್ತರ ಪ್ರದೇಶದ ಮಹಾರಾಷ್ಟ್ರ ಹೀಗೆ ಹಲವೆಡೆ ಈಗ ಪ್ರತಿಭಟನೆಗಳು ಶುರು ಮಾಡಿರುವಂತದ್ದು ಮುಸ್ಲಿಂ ಸಮುದಾಯದವರು ಇನ್ನು ಈಗಾಗಲೇ ಬಿಜೆಪಿಯಿಂದ ಅಮಾನತನ ಕೂಡ ನಕುಲ್ ಶರ್ಮಾ ಅವರನ್ನ ಮಾಡಿದ್ದಾರೆ ಬಿಜೆಪಿಯವರು ಬಿಜೆಪಿ ಅವರು ಅಮಾನತು ಮಾಡಿದ್ರು ಕೂಡ ಕಾನೂನು ವಿರುದ್ಧವಾಗಿ ನಕುಲ್ ಶರ್ಮಾ ಅವರ ಬಂಧನವಾಗಬೇಕು ಅಂತ ಮುಸ್ಲಿಂ ಸಮುದಾಯದವರು ಪಟ್ಟು ಹಿಡಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಆದ ಮೇಲೆ ನವೀನ ಜಿಂದಾಲ್ ಅವರನ್ನು ಕೂಡ ಇದೆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಹಚ್ಚಿಕೆ ಅವಹೇಳನಕಾರಿ ಸ್ಟೇಟಸ್ ಗಳನ್ನ ಹಾಕ್ತಾ ಇದ್ರು ಅವಹೇಳನಕಾರಿ ಪೋಸ್ಟ್ ಗಳನ್ನ ಶೇರ್ ಮಾಡ್ತಾ ಇದ್ರು ಅನ್ನುವಂತ ವಿಚಾರವಾಗಿ ಅವರ ಬಂಧನ ಕೂಡ ಆಗಬೇಕು ಕಾನೂನಾತ್ಮಕವಾಗಿ ಅನ್ನುವಂತ ವಿಚಾರವಾಗಿ ಪ್ರತಿಭಟನೆಗಳು ನಡೀತಾ ಇರುವಂತದ್ದು ಸುಧಾ ಇನ್ನು ನಾವು ಇಲ್ಲಿ ನೋಡ್ತಾ ಇರ್ತಕ್ಕಂತ ವಿಚಾರಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ಗಮನಿಸಬೇಕು ಪ್ರತಿಭಟನೆ ನಡೆಸಬೇಕು ಯಾಕೆಂದ್ರೆ ನಮ್ಮ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ತಮ್ಮ ಏನು ಬೇಡಿಕೆ ಏರದೆ ಈಡೇರದೆ ಇದ್ದಾಗ ಪ್ರತಿಭಟನೆ ನಡೆಸೋದು ಸರ್ವೇ ಸಾಮಾನ್ಯ ಆದ್ರೆ ಆ ಪ್ರತಿಭಟನೆಯನ್ನ ಹಿಂಸಾಚಾರವಾಗಿ ಪರಿವರ್ತನೆ ಮಾಡೋದು ಎಷ್ಟು ಸರಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಅದಾದ ಮೇಲೆ ಒಟ್ಟಿಗೆ ಏಕಕಾಲಕ್ಕೆ ಇಡೀ ದೇಶದಲ್ಲಿ ಪ್ರತಿಭಟನೆಗಳು ನಡೆಯುತ್ತೆ ಅಂದ್ರೆ ಇದರಿಂದ ಯಾವುದಾದ್ರೂ ಒಂದು ದೊಡ್ಡ ಷಡ್ಯಂತ್ರ ಇದೆಯಾ ಅನ್ನುವಂತ ಅನುಮಾನಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂತ ವಿಚಾರವಾಗಿದೆ ಸುಧಾ ಅದಾದ ಮೇಲೆ ದೆಹಲಿಯ ಜಾಮಾ ಮಸೀದಿಯ ಶಾಹಿ ಇಮಾಮ್ ಅವರು ಪ್ರತಿಭಟನೆಗೆ ಮಸೀದಿಯಿಂದ ನಾವು ಯಾವುದೇ ಕರೆಯನ್ನ ಕೊಟ್ಟಿಲ್ಲ ಅಂತ ಈಗಾಗಲೇ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅದಾದ್ಮೇಲೆ ಕಲ್ಕತ್ತಾದಲ್ಲಿ ಸುಮಾರು 300 ಜನರು ನಮಾಜ್ ಬಳಿಕ ಭಿತ್ತಿ ಪತ್ರಗಳನ್ನ ಹಿಡಿದು ನೂಪುರ್ ಬಂಧನಕ್ಕೆ ಆಗ್ರಹವನ್ನ ಶುರು ಮಾಡ್ತಾರೆ ಅಲ್ಲಿ ಶುರುವಾದಂತಹ ಆಗ್ರಹ ಇಡೀ ದೇಶವ್ಯಾಪಿ ಆವರಿಸಿರುವಂತದ್ದಂತೂ ಸುಳ್ಳಲ್ಲ ಇನ್ನು ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನರು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ ಇನ್ನು ಉತ್ತರ ಪ್ರದೇಶದ ಪ್ರಯಾಗ್ನಲ್ಲೂ ಕೂಡ ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಪೊಲೀಸರ ಮೇಲೂ ಕೂಡ ಇನ್ನು ಮುರಾಬಾದ್ ನಲ್ಲೂ ಪೊಲೀಸರು ಲಾಠಿ ಚಾರ್ಜ್ ಮತ್ತು ಏನು ಲಾಠಿ ಚಾರ್ಜ್ ಅನ್ನ ಶುರು ಮಾಡಿದ್ದಾರೆ ಅಶ್ರವಾಯು ಪ್ರಯೋಗಿಸಿ ಗುಂಪನ್ನ ಚದರಿಸುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು ಹೊರಭಾಗದಲ್ಲಿ ಇರ್ತಕ್ಕಂತಹ ಜನರು ಪ್ರತಿಭಟನೆಯನ್ನ ನಡೆಸಿದ್ದು ಪೊಲೀಸರು ಮಧ್ಯ ಪ್ರವೇಶಿಸಿ ಜನರನ್ನ ಛೇದಿಸಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು ಪೊಲೀಸ್ ಮತ್ತು CRF ಸಿಬ್ಬಂದಿಯನ್ನ ಸ್ಥಳದಲ್ಲಿ ಈಗಾಗಲೇ ಭದ್ರತೆಗೆ ನಿಯೋಜನೆ ಮಾಡಿರುವಂತದ್ದು ಸುಧಾ ಇನ್ನು ಪಂಜಾಬ್ನ ಲೂಧಿಯಾನದಲ್ಲೂ ಕೂಡ ಜಾಮಾ ಮಸೀದಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು ಪಂಜಾಬ್ನ ಹಲವು ಭಾಗಗಳಲ್ಲೂ ಕೂಡ ಈಗಾಗಲೇ ಪ್ರತಿಭಟನೆಯ ಕಾವು ಜೋರಾಗಿದೆ ಅದಾದ ಮೇಲೆ ಕಲ್ಲು ತೂರಾಟ ನಡೆಸಿರುವಂತಹ ಪುಂಡರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳೋಕೆ ಪೊಲೀಸರು ಸಹ ಈಗಾಗಲೇ ಮುಂದಾಗಿರುವಂತದ್ದು ಇನ್ನು ಪ್ರತಿಭಟನೆ ಏನು ಆರಂಭಿಸ್ತಾರೆ ಪ್ರಾರ್ಥನೆ ಸುಮಾರು 1500 ಮಂದಿ ಸೇರಿರ್ತಾರೆ ಪ್ರಾರ್ಥನೆಗೆ ಪ್ರಾರ್ಥನೆಯ ನಂತರ 300 ಜನರು ಹೊರಬಂದು ಪ್ರತಿಭಟನೆಯನ್ನು ಆರಂಭಿಸ್ತಾರೆ ಅಂತ ತಿಳಿದು ಬಂದಿರುವಂತದ್ದು ಇನ್ನು DCP ಶ್ವೇತಾ ಚೌಹಾಣ್ ತಿಳಿಸಿದ್ದಾರೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅದಾದ್ಮೇಲೆ AIMIM ಅಥವಾ OYC ಅವರ ಜನರು ಪ್ರತಿಭಟನೆ ನಡೆಸ್ತಾ ಇರಬಹುದು ಅವರು ಪ್ರತಿಭಟನೆ ನಡೆಸುವುದಾದ್ರೆ ನಡೆಸಲಿ OYC ಹೇಳ್ತಾ ಇರುವಂತದ್ದು ನಡೆಸುವುದಾದ್ರೆ ನಡೆಸಲಿ ನಾವು ಅದಕ್ಕೆ ಬೆಂಬಲ ನೀಡುವುದಿಲ್ಲ ಅಂತ ದೆಹಲಿಯ ಜಾಮಾ ಮಸೀದಿ ಶಾಹಿ ಇಮಾಮ್ ಹೇಳಿರುವಂತದ್ದು ಆಕ್ಷೇಪಾರ್ಹ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ BJP ನಾಯಕರು ಅಮಾನತು ಮಾಡಿದ್ದು ನಕುಲ್ ಶರ್ಮಾ ಈಗಾಗಲೇ ಕ್ಷಮಾಪಣೆಯನ್ನ ಸಹ ಕೋರಿದ್ದಾರೆ ಆದ್ರೆ ಅವರನ್ನ ಬಂಧಿಸುವಂತೆ ಪ್ರತಿಭಟನಾಕಾರರು ಒತ್ತಾಯವನ್ನ ಮುಂದುವರಿಸ್ತಾ ಇರುವಂತದ್ದು ಈಗ ಕೆಲವು ಮುಸ್ಲಿಂ ಏನು ಮುಖಂಡರು ನಾವು ಪ್ರತಿಭಟನೆಗೆ ಸಾಥ್ ನೀಡಲ್ಲ ಬೆಂಬಲ ನೀಡಲ್ಲ ಅಂತ ಹೇಳ್ತಾ ಇದ್ರು ಕೂಡ ಇಷ್ಟು ದೊಡ್ಡರ ಮಟ್ಟಿಗೆ ಪ್ರತಿಭಟನೆ ನಡೀತಾ ಇರುವಂತದ್ದು ನಿಜಕ್ಕೂ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಹಾಗಾದ್ರೆ ಇದು ಮುಂಚೆನೆ ಪ್ರೀಪ್ಲಾನ್ ಆಗಿತ್ತಾ ಈ ಒಂದು ಪ್ರತಿಭಟನೆಗಳಿಂದ ದೊಡ್ಡ ಷಡ್ಯಂತ್ರ ನಡೀತಾ ಇದೆಯಾ ಯಾಕೆಂದ್ರೆ ಈಗ ಪ್ರತಿಭಟನೆ ಮಾಡುವಂತ ಒಂದು ಪ್ರತಿಭಟನೆ ಎಲ್ಲರೂ ಸಹ ಮಾಡಬಹುದು ಆದ್ರೆ ಶಾಂತಿಯುತ ಪ್ರತಿಭಟನೆ ಮಾಡಿದ್ರೆ ಯಾರಿಗೆ ಏನು ತೊಂದರೆ ಆಗೋದಿಲ್ಲ ಆದ್ರೆ ಈ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗದಂತ ಸಂದರ್ಭದಲ್ಲಿ ಸಾಕಷ್ಟು ಅಮಾಯಕರು ಬಲಿಯನ್ನ ಏನು ಅಮಾಯಕರು ತಮ್ಮ ಪ್ರಾಣವನ್ನ ಕಳೆದುಕೊಳ್ಬೇಕಾಗುತ್ತೆ ಹಾಗಾದ್ರೆ ಜನರ ಜೀವಕ್ಕೆ ಬೆಲೆ ಇಲ್ವಾ ಇಲ್ಲಿ ಕಾನೂನಿನ ಮೇಲೆ ಇವರಿಗೆ ನಂಬಿಕೆಯೇ ಇಲ್ವಾ
ಕಾನೂನಾತ್ಮಕ ಪ್ರತಿಭಟನೆಯನ್ನು ನಡೆಸುವುದು ಸರಿ ಅನ್ನುವಂತ ವಿಚಾರವಾದ್ರೆ ಹಿಂಸಾಚಾರಕ್ಕೆ ತಿರುಗಿ ಪ್ರತಿಭಟನೆ ನಡೆಸುವುದು ನಮ್ಮ ನೆಲದಲ್ಲಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ವಿಚಾರಗಳನ್ನು ಇಲ್ಲಿ ನಾವು ಗಮನಿಸಬೇಕು. ಈಗಾಗಲೇ ನಪುಲ್ ಶರ್ಮಾ ಹಾಗೆ ನವೀನ್ ಜಿಂದಾಲ್ ಮಾಡಿದಂತ ಎಡವಟ್ಟಿನಿಂದ ಇಡೀ ಭಾರತ ದೇಶ ಇಸ್ಲಾಮಿಕ ದೇಶಗಳ ಮುಂದೆ ತಲೆ ತಗ್ಗಿಸುವಂತಾಗಿತ್ತು ಅನ್ನುವಂತ ವಿಚಾರಗಳು ಸಾಕಷ್ಟು ಚರ್ಚೆಯಲ್ಲಿತ್ತು. ಈ ವಿಚಾರವಾಗಿ ಈಗಾಗಲೇ ಬಿಜೆಪಿ ಅವರು ಅಮಾನತನಗೊಳಿಸಿದ್ದಾರೆ ನಪುಲ್ ಶರ್ಮಾ ಅವರನ್ನ, ಕಾನೂನು ವಿರುದ್ಧ ಕ್ರಮ ಕೂಡ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಇಷ್ಟಾಗಿಯೂ ಕೂಡ ಇಷ್ಟು ದೊಡ್ಡರ ಮಟ್ಟಿಗೆ ಪ್ರತಿಭಟನೆ ನಡೀತಾ ಇದೆ ಅಂದ್ರೆ ಇದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆನಾ ಅಂತ ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಸುಧಾ. ಅದಾದ ಮೇಲೆ ಇನ್ನು ಉತ್ತರ ಪ್ರದೇಶದಲ್ಲಿ ಪ್ರತಿಭಟನೆ ಅನ್ನೋದು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಹಿಂಸಾಚಾರದ ಪ್ರತಿಭಟನೆ ಅನ್ನೋದು ಅತಿರೇಕಕ್ಕೆ ಏರಿದೆ. ಹಿಂಸಾಚಾರದ ಪ್ರತಿಭಟನೆಯನ್ನ ನಡೆಸುವಂತವರ ವಿರುದ್ಧ ಕಂಡಲ್ಲಿ ಗುಂಡಿಕ್ಕಿ ಎನ್ನುವಂತ ಆದೇಶವನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದಂತಹ ಸಿಎಂ ಆದಿತ್ಯನಾಥ್, ಯೋಗಿ ಆದಿತ್ಯನಾಥ್ ಈಗಾಗಲೇ ಆದೇಶವನ್ನು ಹೊರಡಿಸಿರುವಂತದ್ದು ಸುಧಾ. ಅದಾದ್ಮೇಲೆ ನಮ್ಮ ರಾಜ್ಯದಲ್ಲೂ ಕೂಡ ಈಗ ಪ್ರತಿಭಟನೆಯ ಕಾವು ಜೋರಾಗಿರುವಂತದ್ದು ಯಾಕೆ ಅಂತ ಅಂದ್ರೆ ಒತ್ತಿವಿರುದಂತಹ ಯು ಪಿಯ ಹಲವು ಪ್ರದೇಶದ ಜಿಲ್ಲೆಗಳು, ಅದಾದ ಮೇಲೆ ಮೈಸೂರಲ್ಲೂ ಕೂಡ ಭಾರಿ ಪ್ರತಿಭಟನೆ ಆಗಿರುವಂತದ್ದು, ಬೆಳಗಾವಿ ಮಂಗಳೂರು ಸೇರಿದಂತೆ ಹಲವೆಡೆ ಈಗ ಪ್ರತಿಭಟನೆ ಶುರುವಾಗಿರುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಪೊಲೀಸರ ಮೇಲೆಯೂ ಕೂಡ ಈ ಪ್ರತಿಭಟನೆಯಲ್ಲಿ ಕಲ್ಲು ತೂರಾಟಗಳು ನಡೀತಾ ಇದೆ. ಕಟ್ಟುನಿಟ್ಟಿನ ಎಚ್ಚರ ವಹಿಸುವಂತ ಈಗಾಗಲೇ ಕೇಂದ್ರದಿಂದ ಕೂಡ ಸೂಚನೆ ಬಂದಿರುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಸುಧಾ. ಓಕೆ, ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸುನಿಲ್. ಎಸ್ಎಫ್ ಪ್ರಮಹದಿ ಮೊಹಮ್ಮದ್ ಕುರಿತು ಕೊಟ್ಟಂತ ಅವಹೇಳನಕಾರಿ ಹೇಳಿಕೆ ಏನಿತ್ತು, ಆ ಹೇಳಿಕೆ ಇದೀಗ ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಆಗೋದಕ್ಕೆ ಕಾರಣವಾಗ್ತಾ ಇದೆ. ನೂಪುರವರ ವಿವಾದಿತ ಹೇಳಿಕೆ ಕುರಿತು ಈಗಾಗಲೇ ಐಒಸಿಯ ಜನರಲ್ ಸೆಕ್ರೆಟರಿಯೇಟ್ ನೀಡಿರುವಂತಹ ಪ್ರತಿಕ್ರಿಯೆಗೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರಾಗಿರುವಂತಹ ಅರಿಂದಾಮ್ ಭಾಗ್ವಿ ಅವರು ಭಾರತದ ಬಗ್ಗೆ ಇಸ್ಲಾಂ ರಾಷ್ಟ್ರಗಳ ಸಹಕಾರ ಒಕ್ಕೂಟ ನೀಡಿರುವಂತಹ ಹೇಳಿಕೆಯನ್ನ ನಾವು ಗಮನಿಸಿದ್ದೇವೆ. ಆದರೆ ಐಒಸಿಯ ಅನಗತ್ಯವಾದ ಮತ್ತು ಸಂಕುಚಿತ ಮನಸ್ಸಿನ ಟೀಕೆಯನ್ನ ಸಾರಾಸಗಟಾಗಿ ತಿರಸ್ಕರಿಸುವುದಾಗಿ ತಿಳಿಸಿದ್ದಾರೆ. ಈ ಒಂದು ಪ್ರತಿಭಟನೆಯ ಕಾವು ಏನಿದೆ ಇದು ನಮ್ಮ ರಾಜ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈಗಾಗಲೇ ವಿವಾದಿತ ಈ ಹೇಳಿಕೆಯ ಬಗ್ಗೆ ಇಸ್ಲಾಂ ರಾಷ್ಟ್ರಗಳ ಸಹಕಾರ ಒಕ್ಕೂಟ ಮತ್ತೊಮ್ಮೆ ಇಂಥ ಪ್ರತಿಕ್ರಿಯೆ ನೀಡಿರುವುದು ದುರದೃಷ್ಟಕರವಾಗಿದೆ ಅಂತ ಹೇಳಿ ತನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಭಾರತದ ಕುರಿತ ಪೂರ್ವಾಗ್ರಹ ಪೀಡಿತ ಟೀಕೆಯಾಗಿದೆ ಅಂತ ಹೇಳಿ ಭಾರತ ಬಿಡುಗಡೆಗೊಳಿಸಿರುವಂತಹ ಪ್ರಕಟಣೆಯಲ್ಲೂ ಕೂಡ ತಿಳಿಸಿರುವಂಥದ್ದು. ಉತ್ತರ ಪ್ರದೇಶದ ಬಿಜೆಪಿಯ ನಾಯಕಿ ನೂಪುರ್ ಶರ್ಮಾ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾನ್ಪುರದಲ್ಲಿ ಅಶಾಂತಿಯ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಈಗಾಗಲೇ ಹಲವು ಮಾಧ್ಯಮಗಳಲ್ಲಿ ಮೂಡಿ ಬಂದಂತಹ ಚರ್ಚೆಗಳಲ್ಲಿ ನೂಪುರ್ ಅವರ ಹೇಳಿಕೆಗಳನ್ನ ಖಂಡಿಸಿ ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ನಡೆಸಲಾಗಿತ್ತು. ಹಲವಾರು ಸ್ಥಳೀಯ ಮುಸ್ಲಿಂ ಸಂಘಟನೆಗಳು ಕಾನ್ಪುರದಲ್ಲಿ ಪ್ರತಿಭಟನೆಯನ್ನ ಕೈಗೊಂಡಿದ್ವು.
ಮಾತನಾಡಲಿಕ್ಕೆ ಹಿಂದೂ ಮುಖಂಡರಾಗಿರುವಂತ ಮೋಹನ್ ಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಂ ನಮಸ್ಕಾರ ಸರ್ ನೂಪುರ್ ಶರ್ಮಾ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನಿದೆ ಪ್ರವಾದಿ ಮೊಹಮ್ಮದ್ ಅವರ ಕುರಿತು ಆಡಿರುವಂತ ಅವಹೇಳನಕಾರಿ ಮಾತುಗಳು ಈಗ ಇಷ್ಟು ದೊಡ್ಡ ಮಟ್ಟದ ಗಲಭೆ ಆಗೋದಕ್ಕೆ ಮುಸ್ಲಿಂ ಸಮುದಾಯ ಇಷ್ಟು ಮಟ್ಟದ ದೊಡ್ಡ ಗಲಭೆ ಮಾಡೋದಕ್ಕೆ ಕಾರಣವಾಗ್ತಾ ಇದೆ ಯಾಕೆ ಸರ್ ಧರ್ಮದ ವಿರುದ್ಧವಾಗಿ ಮಾತನಾಡುವ ಮುನ್ನ ರಾಜಕೀಯ ನಾಯಕರಿಗೆ ಕನಿಷ್ಠ ಪ್ರಜ್ಞೆಯಾದರೂ ಬೇಡವಾ ಅಂತ ಹೇಳಿ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ದಂಗೆಗಳು ಹೇಳ್ತಾ ಇದ್ದಾವೆ ಧರ್ಮದ ವಿರುದ್ಧವಾಗಿ ಅಂತ ಹೇಳಿ ಯಾಕೆ ಪದೇ ಪದೇ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಈ ರೀತಿಯಾಗಿ ಧರ್ಮದ ವಿರುದ್ಧ ಎತ್ತಿ ಕಟ್ಟುವಂತ ಪ್ರಯತ್ನಗಳನ್ನು ಮಾಡುತ್ತಾರೆ ಅಂತ ಮೇಡಂ ಇದರಲ್ಲಿ ಏನಂತ ಹೇಳಿದ್ರೆ ನಪುರ್ ಶರ್ಮಾ ಅವರು ಟಿವಿ ಚಾನೆಲ್ ಡಿಬೇಟ್ ಅಲ್ಲಿ ಶಿವಲಿಂಗದ ಮೇಲೆ ಅಂದ್ರೆ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಒಬ್ಬ ಮುಸ್ಲಿಂ ಪ್ಯಾನಲಿಸ್ಟ್ ಅತ್ಯಂತ ಕೆಟ್ಟದಾಗಿ ನಿಂದನೆ ಅಪಮಾನ ಹಿಂದೂ ಧರ್ಮಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡ್ತಾ ಇರುವಾಗ ಅದಕ್ಕೆ ಉತ್ತರ ಕೊಡುವ ಬರದಲ್ಲಿ ಅವರು ಅದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದರ ನಂತರ ಅವರು ಕ್ಷಮೆ ಕೇಳಿದ್ರು ಅದರ ನಂತರ ಸರ್ಕಾರದಿಂದ ಭಾರತೀಯ ಜನತಾ ಪಕ್ಷ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಇಷ್ಟೆಲ್ಲ ಕ್ರಮವನ್ನ ತೆಗೆದುಕೊಂಡು ಆದ್ಮೇಲೆ ಇವರು ಇಡೀ ದೇಶದಲ್ಲಿ ದಂಗೆ ನಿರ್ಮಾಣ ಮಾಡುವಂಥದ್ದು ಕಲ್ಲು ತೂರಾಟ ಮಾಡುವಂಥದ್ದು ಪೊಲೀಸ್ ಠಾಣೆಗೆ ಬೆಂಕಿ ಹಾಕುವಂಥದ್ದು ರಸ್ತೆ ರೋಡ್ ಮಾಡುವಂಥದ್ದು ಮತ್ತೆ ಹಿಂದೂ ಅಂಗಡಿಗಳ ಮೇಲೆ ಕಾನ್ಪುರ ಡೆಲ್ಲಿ ಜಾಮಿಯಾ ಮಸೀದ್ ಎದುರುಗಳೇ ಬೆಳಗಾವಿ ಮತ್ತು ಹುಬ್ಳಿಯಲ್ಲಿ ಮತ್ತೆ ಅದೇ ರೀತಿಯಲ್ಲಿ ಮೈಸೂರಲ್ಲಿ ಬೆಂಕಿ ಹಾಕುವಂಥದ್ದು ಈ ರೀತಿ ದೇಶ ವಿರೋಧಿ ಕೃತ್ಯ ಮಾಡ್ತಾ ಇದ್ದಾರೆ ಸರ್ಕಾರ ಅವ್ರ ವಿರುದ್ಧ ಸಾಕಷ್ಟು ಕಾರ್ಯಾಚರಣೆಯನ್ನ ಮಾಡಿದೆ ಇಷ್ಟೆಲ್ಲ ಮಾಡಿದಾಗಲೂ ದೇಶದ ಸಂವಿಧಾನ ಕಾನೂನು ನ್ಯಾಯಾಲಯದ ಮೇಲೆ ಭರವಸೆ ಇಲ್ಲದೆ ದೇಶವನ್ನ ಒಂದು ದಂಗೆ ನಿರ್ಮಾಣ ಮಾಡುವಂಥದ್ದು ಅತ್ಯಂತ ಭಯಾನಕ ಮತ್ತು ಇದರ ಹಿಂದೆ ಒಂದು ಕೋಮುವಾದಿ ಶಕ್ತಿಗಳ ಕೈವಾಡ ಇದೆ ಮತ್ತೆ ಮುಖ್ಯವಾಗಿ ಈ ಹಿಂದೆಯೂ ಸಹ ಪೌರತ್ವ ತಿದ್ದುಪಡಿ ಕಾಯ್ದೆ ಸಂದರ್ಭದಲ್ಲಿ ಅಥವಾ ಹುಬ್ಳಿಯಲ್ಲಿ ಒಂದು ಪೋಸ್ಟ್ ಅನ್ನ ವೈರಲ್ ಆಗಿದೆ ಅಂತ ತಿಳ್ಕೊಂಡು ಅದ್ರ ವಿರುದ್ಧನೇ ಅವರು ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿರುವಂತದ್ದು ಡಿ ಜೆ ಹಳ್ಳಿಯಲ್ಲಿ ಬೆಂಗಳೂರಿನಲ್ಲಿ ಸಹ ಒಂದು ಪೋಸ್ಟ್ ನಪ ಇಟ್ಕೊಂಡು ಅವನನ್ನು ಅರೆಸ್ಟ್ ಮಾಡಿದ್ರು ಶಾಸಕರ ಮನೆಗೆ ಬೆಂಕಿ ಹಾಕಿರುವಂತದ್ದು ಮತ್ತೆ 60 ಪೊಲೀಸರ ಮೇಲೆ ಮಾರಣಾಂತಿಕ ಆಕ್ರಮಣ ಮಾಡಿ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿರುವಂತದ್ದು ಇದರಿಂದ ಕೋಮು ಶಕ್ತಿಗಳ ಕೈವಾಡ ಇದೆ ಮೇಡಮ್ ನಾವ್ ಹೇಳ್ತಾ ಇದ್ದೇವೆ ಈಗ ಸರ್ಕಾರ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಆದ್ಮೇಲೆ ಇವರು ದೇಶದಲ್ಲಿ ದಂಗೆ ನಿರ್ಮಾಣ ಮಾಡುವಂತದ್ದು ಶುಕ್ರವಾರ ಪ್ರಾರ್ಥನೆ ಹೆಸರಿನಲ್ಲಿ ಈ ರೀತಿ ರಸ್ತೆಗಿಳಿದು ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಇದೆ ಇದರಿಂದ ಯಾವ ಶಕ್ತಿ ಕೈವಾಡ ಇದೆ ಇವರಿಗೆ ಫಂಡಿಂಗ್ ಯಾರು ಮಾಡ್ತಾರೆ ಇವರಿಗೆ ಬ್ರೈನ್ ವಾಶ್ ಯಾರು ಮಾಡ್ತಾರೆ ಇದ್ರದ್ದು ತನಿಖೆ ಆಗ್ಬೇಕು ಇದು ಅತ್ಯಂತ ಅಪಾಯಜನಕ ಇದೆ ಈಗ ಹಿಂದೂ ಧರ್ಮದ ವಿಡಂಬನೆ ಮಾಡಿದ್ರೆ ಹಿಂದೂ ಸಂಘಟನೆಗಳು ಈ ರೀತಿ ರಸ್ತೆಗಿಳಿದು ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಮಾಡುವಂತದ್ದು ನಾವೆಲ್ಲಾದರೂ ನೋಡಿದೀವಾ ಖಂಡಿತ ಇಲ್ಲ ಇವ್ರು ಯಾಕೆ ಮಾತ್ರ ಈ ರೀತಿ ಇದೆ ದೇಶದ ಕಾನೂನ್ ಮೇಲೆ ಗೌರವ ಇಲ್ವಾ ಅವನನ್ನ ಈಗ ಹುಬ್ಳಿಯಲ್ಲಿ ಅವನನ್ನ ಅರೆಸ್ಟ್ ಆಗಿ ಅವನ ಮೇಲೆ ಎಫ್ಐಆರ್ ಆದ ಮೇಲೂ ಸಹ ಹುಬ್ಳಿ ಸ್ಟೇಷನ್ ಗೆ ಬೆಂಕಿ ಹಾಕಿ ಪ್ರಯತ್ನ ಮಾಡಿದ್ರು ಪೊಲೀಸ್ ಜೀಪನ್ನ ಡ್ಯಾಮೇಜ್ ಮಾಡಿದ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಇವರು ದೇಶದ ಸಂವಿಧಾನ ಮೇಲೆ ಇವರಿಗೆ ವಿಶ್ವಾಸ ಇಲ್ವಾ ಕಾನೂನ್ ಮೇಲೆ ವಿಶ್ವಾಸ ಇಲ್ವಾ ಕಾನೂನು ಕ್ರಮ ತೆಗೆದುಕೊಳ್ಳೋದಿಲ್ವಾ ಇದ್ರ ಹಿಂದೆ ಕೋಮು ಶಕ್ತಿಗಳ ಕೈವಾಡ ಇದೆ ಮೇಡಮ್ ಹಾಗಾಗಿ ಇವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಪ್ರಥಮವಾಗಿ ಹೌದು ಸರ್ ಖಂಡಿತ ಮೋಹನ್ ಗೌಡ್ರೆ ಏನ್ ಗೊತ್ತಾ ಈ ರೀತಿ ಪ್ರತಿಭಟನೆಗಳನ್ನ ಮಾಡಿ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನ ನಾಶ ಮಾಡೋದು ಒಂದು ಬಿಟ್ರೆ ಬೇರೆ ಏನು ಉಪಯೋಗ ಆಗೋದಿಲ್ಲ ಈಗ ನೂಪುರ್ ಶರ್ಮಾ ಅವರು ಅವಹೇಳನಕಾರಿಯಾಗಿ ಮಾತಾಡಿದ್ದು ಆಯ್ತು ಅವರನ್ನ ಉಚ್ಚಾಟನೆ ಮಾಡಿದ್ದು ಆಯ್ತು ಜೊತೆಗೆ ಅವರನ್ನ ಬಂಧಿಸಿ ಅಂತ ಹೇಳಿ ಆಗ್ರಹಿಸಿದ್ದು ಆಯ್ತು ಎಲ್ಲವೂ ಆದ್ಮೇಲೆ ಪ್ರೊಟೆಸ್ಟ್ ಮಾಡಿ ಏನ್ ಪ್ರಯೋಜನ ಅದೇ ಮೇಡಮ್ ಇವತ್ತು ಈ ದೇಶದಲ್ಲಿ ಈ ಒಂದು ಮುಸ್ಲಿಂ ಸಂಘಟನೆಗಳ ಈ ದೇಶದಲ್ಲಿ ಒಂದು ರೀತಿಯಲ್ಲಿ ದೇಶದ ಸಂವಿಧಾನಕ್ಕೆ ದೇಶದ ಸುರಕ್ಷಾ ವ್ಯವಸ್ಥೆಗೆ ಒಂದು ಸವಾಲು ಒಡ್ಡುವ ರೀತಿಯಲ್ಲಿ ದೇಶದಲ್ಲಿ ಕಾನೂನು ಸುವ್ಯವಸ್ಥೆನ ಹಾಳು ಮಾಡದೇ ಇರುವಂತದ್ದು ಅತ್ಯಂತ ಭಯಾನಕ ಇದೆ ಇದ್ರ ಹಿಂದೆ ಕೋಮು ಶಕ್ತಿಗಳ ಕೈವಾಡ ಇದೆ ಇದ್ರ ಹಿಂದೆ ಯಾರು ಈ ತರ ಕೋಮು ಪ್ರಚೋದನೆ ಒಳಗ ಯಾರು ಕೋಮು ಪ್ರಚೋದನೆಯನ್ನ ಮಾಡ್ತಾ ಇದಾರೆ ಅವ್ರಿಗೆ ಯಾರು ಬ್ರೈನ್ ವಾಶ್ ಮಾಡ್ತಾ ಇದಾರೆ ಅವರು ಅದ್ರದ್ದು ತನಿಖೆ ಆಗ್ಬೇಕು ಇವತ್ತು ಪ್ರತಿಯೊಂದು ವಿಷಯದಲ್ಲಿ ಒಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಇಡೀ ದೇಶವನ್ನ ಅಲ್ಲೋಲು ಕಲ್ಲು ಮಾಡುವ ಹಾಗೆ ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಉಂಟು ಮಾಡುವಂತ ದೊಡ್ಡ ಪ್ರಮಾಣದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಾ ಇದಾರೆ ಬೆಳಗಾವಿಯಲ್ಲಿ ಗಲಾಟೆ ಮಾಡಿದ್ದಾರೆ ಮೈಸೂರದಲ್ಲಿ ಗಲಾಟೆ ಮಾಡಿದ್ದಾರೆ ಎಲ್ಲ ರಾಜ್ಯದ ಎಲ್ಲ ಭಾಗಗಳಲ್ಲಿ ಇವ್ರಿಗೆ ಒಂದೊಂದು ಚಿಕ್ಕ ಚಿಕ್ಕ ವಿಷಯ ಹಿಡ್ಕೊಂಡು ಈಗ ಬೆಂಕಿ ಹಾಕುವಂತ ಹೇಳಿದ್ರೆ ನಮ್ಮ ದೇಶದ ಸುರಕ್ಷಾ ವ್ಯವಸ್ಥೆ ಇರುವುದ್ಯಾಕೆ ಪೊಲೀಸ್ ಸ್ಟೇಷನ್ ಇರೋದ್ಯಾಕೆ ನ್ಯಾಯಾಲಯ ವ್ಯವಸ್ಥೆ ಇರೋದ್ಯಾಕೆ ನಿಜವಾಗಿ ಅವರಿಗೆ ಶಿಕ್ಷೆ ಆಗ್ಬೇಕಂತ ಹೇಳಿ ಈಗ ನಾವು ಕಾನೂನು ಪ್ರಕಾರ ಹೋಗ್ಬೇಕು ಕಾನೂನಿಗೆ ಗೌರವ ಕೊಡ್ಬೇಕಲ್ಲ ಇವರಿಗೆ ಕಾನೂನಿಗೆ ಗೌರವ ಕೊಡದೆ ಕಾನೂನು ಕ್ರಮ ತೆಗೆದುಕೊಳ್ತಾ ಇರ್ಬೇಕಾದ್ರೆ ಇವರದೇ ರೀತಿಯಲ್ಲಿ ಇವತ್ತು ಅವ್ರದೇ ಒಂದು ಗುಂಡಾರಾಜ್ಯವನ್ನು ಮಾಡುವಂತ ವ್ಯವಸ್ಥಿತ ಪ್ರಯತ್ನ ಷಡ್ಯಂತ್ರ ಮಾಡ್ತಾ ಇರುವಂತದ್ದು ಈ ದೇಶದಲ್ಲಿ ಯಾವ ರೀತಿ ಇವತ್ತು ಜಿಹಾದಿ ಮಾನಸಿಕತೆ ಇದೆ ತಾಲಿಬಾನ್ ಮಾನಸಿಕತೆ ಇದೆ ಇದು ನಮ್ಮ ಗಮನಕ್ಕೆ ಬರ್ತದೆ ಇದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಮತಾಂಧತೆ ಬೀಜ ಇವತ್ತು ಅವರು ಸಮಾಜದಲ್ಲಿ ಬರ್ತಾ ಇದ್ದಾರೆ ಇದಂತ ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಇದು ದೇಶದ ಸುರಕ್ಷತೆ ದೃಷ್ಟಿಯಿಂದ ಕಾನೂನು ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ ಇದೆ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ ಎಸ್ ಹಿಂದೂ ಮುಖಂಡ ಮೋಹನ್ ಗೌಡ್ರ ಒಂದು ಅಭಿಪ್ರಾಯ ಇದು
देश राज्य मुस्लिम बृहत् प्रतिभा हिंसाचार के तेरे दे मुस्लिम प्रतिभा उद्रिक्तर चद्रोदे पोलिस फैरींग नडसलाता है। अच्छा तेलंगण नवदेहली यूपी हागे जम्मू काश्मीर प्रतिभटने नडीता बीजेपी वक्तारे नूपुर शर्मा बंधन आग्रह कारण अवहेलनकारिया प्रवादी मोहम्मद मेले नानु आड़ यारीगादरू नोवुंटागिद्रे दयविट्टु क्षमे इरलि अंत हेळि केळोदल्ल आडुव मुन्न मातिन मेले गमन इरबेकु एच्चर इरबेकु याकंतंद्रे इंत संदर्भगळल्लि सूक्ष्म विचारगळु ಧರ್ಮಕ್ಕೆ ಸಂಬಂಧಪಟ್ಟಂತಾದ ಯಾವುದೇ ವಿಚಾರ ಆದರೂ ಕೂಡ ಬಹಳ ಸೂಕ್ಷ್ಮ ವಿಚಾರಗಳು ಈಗಾಗಲೇ ಧರ್ಮದ ವಿರುದ್ಧ ಯಾವ ರೀತಿ ದಂಗೆ ಏಳ್ತಿದ್ದಾರೆ ಅಂತ ಹೇಳಿ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಯಾವ ರೀತಿ ಪ್ರತಿಭಟನೆಗಳು ಆಗ್ತಾ ಇದ್ದಾವೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಆದರೆ ಎಲ್ಲಿ ಅವರು ಪ್ರೊಟೆಸ್ಟ್ ಮಾಡೋದ್ರಿಂದ ಏನನ್ನು ಪಡ್ಕೊಳ್ಳೋದಿಲ್ಲ ಅದರ ಬದಲಾಗಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿಯಾಗುತ್ತೆ ಜೊತೆಗೆ ಸಂವಿಧಾನದ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಪ್ರೊಟೆಸ್ಟ್ ಅನ್ನು ಅವರು ಕೈಗೊಳ್ಳುತ್ತಾರೆ ಪ್ರೊಟೆಸ್ಟ್ ಮಾಡಬೇಕು ನಿಜ ಆದರೆ ಅದು ಶಾಂತಿಯುತವಾಗಿರಬೇಕು ಈ ರೀತಿಯಾಗಿ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಹಾಳು ಮಾಡೋದಕ್ಕೆ ಅವರಿಗೆ ಅಧಿಕಾರವನ್ನ ಕೊಟ್ಟವರು ಯಾರು ಹೇಗಾಗಿ ಪೊಲೀಸರು ಕೂಡ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳುತ್ತಾರೆ ನಾವು ದೃಶ್ಯಗಳಲ್ಲಿ ಗಮನಿಸುತ್ತಾ ಇರಬಹುದು ಯಾವ ರೀತಿಯಾಗಿ ಇಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಆಗ್ತಾ ಇದೆ ಜೊತೆಗೆ ಎಲ್ಲ ಅಂದ್ರೆ ಎಲ್ಲಾ ರೀತಿಯಾದಂತ ಚಟುವಟಿಕೆಗಳಿಗೂ ಕೂಡ ಅಲ್ಲಿ ಹಾನಿಯಾಗುತ್ತೆ ಯಾರದೋ ವ್ಯಾಪಾರ ಹಾಳಾಗಬಹುದು ಯಾರದೋ ಮನೆ ಹಾಳಾಗಬಹುದು ಅಥವಾ ಇನ್ನೇನೋ ಆಗಬಹುದು ಶಾಲಾ ಕಾಲೇಜುಗಳಿಗೆ ಮಕ್ಕಳು ಹೋಗಿರ್ತಾರೆ ಅಥವಾ ಶಾಲಾ ಕಾಲೇಜುಗಳಿಗೆ ಇಲ್ಲಿ ಪೆಟ್ಟು ಬೀಳಬಹುದು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡುವುದರಿಂದ ಇಂಥ ಒಂದು ಪ್ರೊಟೆಸ್ಟ್ ಇಂದಾಗಿ ಏನು ಉಪಯೋಗ ಅನ್ನುವಂತ ಪ್ರಶ್ನೆಯನ್ನು ಕೂಡ ನಾವು ಸಹಜವಾಗಿ ಇಲ್ಲಿ ಕೇಳಬೇಕಾಗುತ್ತೆ ಜೊತೆಗೆ ಮಾಧ್ಯಮಗಳಲ್ಲಿ ಕೂತು ಮಾತನಾಡುವುದಿದೆಯಲ್ಲ ರಾಜಕೀಯ ಮುಖಂಡರು ಮಾಧ್ಯಮಗಳಲ್ಲಿ ಕೂತು ಮಾತನಾಡುವಾಗ ಧರ್ಮದ ವಿಚಾರವಾಗಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡುತ್ತಾರೆ ಅದು ಮಾತಿನ ಬರದಲ್ಲಿ ಬರುತ್ತೆ ಆದರೆ ಮಾತನಾಡುವ ಮುನ್ನ ಅದರ ಬಗ್ಗೆ ಗಮನ ಇರಬೇಕು ಗಮನ ಇಲ್ಲದೆ ಹೋದ್ರೆ ಯಾವ ರೀತಿಯಾಗಿ ಈ ರೀತಿ ಒಂದು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತಾರೆ ಅನ್ನುವಂತದನ್ನ ನೂಪುರ್ ಶರ್ಮಾ ಅವರು ಈಗ ಫೇಸ್ ಮಾಡ್ತಾ ಇದ್ದಾರೆ ಕಾನೂನು ಸಂವಿಧಾನದ ಮೇಲೆ ನಂಬಿಕೆ ಇಲ್ಲವಾ ಅನ್ನುವಂತ ಪ್ರಶ್ನೆಯನ್ನ ನಾವು ಕೇಳಬೇಕಾಗುತ್ತೆ ಶುಕ್ರವಾರದ ಪ್ರಾರ್ಥನೆಯ ವೇಳೆ ಮಸೀದಿ ಬಳಿ ಈ ರೀತಿ ಪ್ರೊಟೆಸ್ಟ್ ಆಗುತ್ತೆ ಒಂದು ಮಸೀದಿಯಿಂದ ಇನ್ನೊಂದು ಮಸೀದಿಯ ಹೋಗಿ ಅಲ್ಲಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಆಗೋದಕ್ಕೆ ಕಾರಣವಾಗುತ್ತೆ ಹಿಂಸಾಚಾರಕ್ಕೆ ತಿರುಗಿದಂತ ಸಂದರ್ಭದಲ್ಲಿ ಬೇರೆ ದಾರಿ ಇಲ್ಲ ಕಂಡಲ್ಲಿ ಗುಂಡನ್ನು ಹಾರಿಸಿ ಅಂತ ಆದೇಶವನ್ನ ಮಾಡಲೇಬೇಕಾಗುತ್ತೆ ಯಾಕಂತಂದ್ರೆ ಇವರು ಮಾಡುವಂತ ಪ್ರೊಟೆಸ್ಟ್ ಗಳಿಂದಾಗಿ ಅಮಾಯಕರ ಜೀವ ಬಲಿಯಾಗುತ್ತೆ ಯಾವುದೇ ಪ್ರಯೋಜನಗಳಾಗೋದಿಲ್ಲ ಹೀಗಾಗಿ ಕಂಡಲ್ಲಿ ಗುಂಡಿನ ಆದೇಶವನ್ನ यूपी सरकार ಹೊರಡಿಸಿದೆ ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದರಲ್ಲಿ ಕಂಡಲ್ಲಿ ಗುಂಡನ್ನು ಹಾರಿಸಿ ಅನ್ನುವಂತ ಆದೇಶವನ್ನ ಕೊಟ್ಟಿದೆ ಪೊಲೀಸರ ಮೇಲೆ ದಾಳಿ ಆಗ್ತಾ ಇದೆ ಸಾರ್ವಜನಿಕರ ಆಸ್ತಿಪಾಸ್ತಿ ಹಾನಿ ಆಗ್ತಾ ಇದೆ ಇಷ್ಟೇ ಹೊರತು ಇದೆಲ್ಲವೂ ತಣ್ಣಗಾಗೋದ ಮೇಲೆ ಏನು ಪ್ರಯೋಜನ ಇಲ್ಲ ಅಥವಾ ಕೊಟ್ಟಂತ ಹೇಳಿಕೆಗಳನ್ನು ವಾಪಸ್ ತೆಗೆದುಕೊಳ್ಳೋಕಾಗುತ್ತ ಅದೆಲ್ಲವೂ ಕೂಡ ದಾಖಲೆ ಆಗುತ್ತೆ ಕ್ಷಮೆ ಕೇಳಿದ ಅಕ್ಷಣ ಈಗ ಆಗಿರುವ ಹಾನಿಯನ್ನ ಅನುಪುರ್ ಶರ್ಮಾ ಅವರು ಏನು ವಾಪಸ್ ತಂದು ಕೊಡ್ತಾರಾ ಇಲ್ಲ ಕ್ಷಮೆ ಕೇಳಿದ ಮೇಲೆ ಪ್ರತಿಭಟನೆ ಮಾಡುವಂತ ಅವಶ್ಯಕತೆಯೂ ಕೂಡ ಇರಲಿಲ್ಲ ಆದರೆ ಅಥವಾ ಮುಸ್ಲಿಂ ಸಮುದಾಯದವರು ಮುಸ್ಲಿಂ ಬಾಂಧವರು ತಮ್ಮ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟರೆ ತಮ್ಮ ಧರ್ಮದ ಗುರುಗಳ ಬಗ್ಗೆ ಮಾತನಾಡಿದರೆ ನಾವು ಏನು ಮಾಡ್ತೀವಿ ಅನ್ನೋದನ್ನ ತೋರಿಸೋದಕ್ಕೆ ಏನಾದರೂ ಈ ರೀತಿಯಾಗಿ ಮಾಡ್ತಿದ್ದಾರಾ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಅಂದಾಜಿಸಬೇಕಾಗತ್ತೆ ನಾವು ಕೂಡ ಸ್ಟ್ರಾಂಗ್ ಇದ್ದೀವಿ ನಮ್ಮ ಒಂದು ಶಕ್ತಿ ಏನು ಅಂತ ಹೇಳಿ ತೋರಿಸೋದಕ್ಕೂ ಕೂಡ ಅವರು ಈ ರೀತಿಯಾಗಿ ಪ್ರೊಟೆಸ್ಟ್ ಅನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಈಗಾಗಲೇ ನವೀನ್ ಕುಮಾರ್ ಹಾಗೆ ನೂಪುರ್ ಶರ್ಮಾ ಅವರ ಬಂಧನಕ್ಕೂ ಕೂಡ ಆಗ್ರಹವನ್ನು ಮಾಡಲಾಗಿದೆ ಮುಸ್ಲಿಂ ರಾಷ್ಟ್ರಗಳು ಕೂಡ ಈ ಹೇಳಿಕೆಗೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ವು ಸೌದಿ ಅರೇಬಿಯಾ ವಿದೇಶಾಂಗ ಸಚಿವಾಲಯದಿಂದಲೂ ಕೂಡ ವಿರೋಧ ವ್ಯಕ್ತವಾಗಿತ್ತು ಈಗ ಪ್ರತಿಭಟನೆಯಲ್ಲಿ ಅದು ಕೊನೆಗೊಳ್ಳುತ್ತಾ ಇದೆ